ಕತೆ ಹೇಳ್ಬೇಕಾ? ಯಾವ ಕತೆ ಹೇಳ್ಬೇಕು ನಿಮ್ಗು? ಯಾವ ಕತೆ ಹೇಳ್ಬೇಕು? ಮಾವು ಮತ್ತು ಮತ್ತು ಕೋತಿ ಮತ್ತು ಕತೆ ಹೇಳ್ಬೇಕಾ? ಓಕೆ ಆರ್ಯ, ನಿಂಗೆ ಇವಾಗ ನಾ ಮಂಕಿ ಕತೆ ಹೇಳ್ಬೇಕಲ್ಲ, ಮಂಕಿ ಹೆಂಗ್ ಮಾಡ್ದ ತೋರ್ಸು. ಹಂಗ್ ಮಾಡ್ತದ? ಮಾವು ಹೆಂಗ್ ಮಾಡ್ತದ? ಮಾವು ಹೆಂಗ್ ಓದಿರ್ತದ? ಮತ್ತೆ ನಿಂಗೆ ಕ್ಯಾಟ್ ಇಷ್ಟನಾ ಮಂಕಿ ಇಷ್ಟನಾ? ಕ್ಯಾಟ್. ಕ್ಯಾಟ್ ಇಷ್ಟ. ಓಕೆ, ದೆನ್ ನಾನಿವಾಗ ನಿಂಗ ಮಂಕಿ ಮತ್ತ ಕ್ಯಾಟ್ದು ಕತೆ ಹೇಳ್ತೀನಿ. ಒಂದ್ ಊರ್ ಇರ್ತದ, ಸರಿನಾ? ಓನ್ಲಿ ಒಂದ್ ಊರ್ ಇರ್ತದ, ಬರೀ ಒಂದ್ ಊರು, ಸರಿನಾ? ಆ ಊರಲ್ಲಿ ಒಂದು ಕೋತಿ ಇರ್ತದ. ಆ ಕೋತಿ ಬಲ್ಲಿ ಒಂದು ತಕ್ಕಡಿ ಇರ್ತದ. ತಕ್ಕಡಿ ಯಾಕೆ ಯೂಸ್ ಮಾಡ್ತಾರ? ಎಲ್ಲಿ ಯೂಸ್ ಮಾಡ್ತಾರ ಹೇಳು? ತಕ್ಕಡಿ ಎಲ್ಲಿ ನೋಡಿದ್ನಿ? ಮಾರ್ಕೆಟ್ ಒಳಗ ತರಕಾರಿ ತೂಕ ಮಾಡ್ತಾರಿಲ್ಲ, ಹಂಗ. ತರಕಾರಿ ತೂಕ ಮಾಡ್ತಾರ, ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ತೂಕ ಮಾಡ್ತಾರ, ಸರಿನಾ? ಸೊ ಕೋತಿ ಹತ್ರ ಏನಿರ್ತದ? ತಕ್ಕಡಿ ಇರ್ತದ, ಆಯ್ತಾ? ಅದೇ ಊರೊಳಗ ಎರಡು ಮಾವು ಅಂದ್ರೆ ಬೆಕ್ಕು ಇರ್ತಾವ, ಸರಿನಾ? ಎರಡು ಬೆಕ್ಕ ಹತ್ರ ಒಂದು ದೋಸೆ ಇರ್ತದ. ದೋಸೆ ತಿಂದಿವಿಲ್ಲ ಅಲ್ಲಿ. ಸೊ ದೋಸೆ ಇರ್ತದಂತ ಎರಡು ಬೆಕ್ಕ ಹತ್ರ, ಸರಿನಾ? ಅವಾಗ ಎರಡೂ ಬೆಕ್ಕು ಏನ್ ಮಾಡ್ತಿರ್ತಾವಂತ, ದೋಸೆ ಹಿಂಗ ಹಿಡ್ಕೊಂಡ್ಬಿಟ್ಟು ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಎರಡು ಮಾವು ನನಗ್ ಹಿಂಗಿರ್ತದಲ್ಲ, ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಹೇಳಿ ಜಗಳ ಮಾಡ್ತಿರ್ತಾವಂತ. ಅವಾಗ ಕೋತಿ ಅವಾಗ ಕೋತಿ ಬರ್ತದಂತ ಅಲ್ಲಿಗೆ. ಕೋತಿ ಬಂದು ಏನ್ ಮಾಡ್ತದಂತ, ಬೆಕ್ಕುಗಳೇ ಬೆಕ್ಕುಗಳೇ ಜಗಳ ಆಡ್ಬೇಡ್ರಿ, ನಾನ್ ನಿಮ್ಗ ಇಬ್ರಿಗೂ ದೋಸೆನ ಸಮಪಾಲು ಮಾಡಿ ಕೊಡ್ತೀನಿ, ನೋಡಿ ನನ್ನ ಹತ್ರ ತಕ್ಕಡಿ ಇದೆ ಅಂತ ಹೇಳ್ತದಂತ. ಅವಾಗ ಎರಡು ಬೆಕ್ಕ ಏನ್ ಮಾಡ್ತಾವ, ಸರಿ ಆಯ್ತು ಕೋತಿ ಅಣ್ಣ, ತಗೋ ದೋಸೆನ ಎರಡು ಭಾಗ ಮಾಡಿ ನಮ್ಮಿಬ್ರಿಗೂ ಕೊಡು ಅಂತ ಹೇಳ್ತದಂತ. ಕೋತಿ ಏನ್ ಮಾಡ್ತದ, ಒಂದ್ ಹಿಂಗ ದೋಸೆನ ಹರಿತದಂತ. ಅವಾಗ ಏನ್ ಮಾಡ್ತದ, ಅದು ಒಂದ್ ಕಡೆ ದೊಡ್ಡದ್ ಮಾಡ್ತದ, ಇನ್ನೊಂದ್ ಕಡೆ ಚಿಕ್ಕದ್ ಮಾಡ್ತದಂತ. ಅವಾಗ ತಕ್ಕಡಿ ಒಳಗ್ ಹಾಕ್ತದಂತ. ತಕ್ಕಡಿ ಹಿಂಗ ಹಿಡ್ದಾಗ ಏನಾಗ್ತದ, ದೊಡ್ಡದಿದ್ದು ಕೆಳಗ್ ಹೋಗ್ತದಂತ, ಚಿಕ್ಕದಿದ್ದು ಮೇಲ್ ಬರ್ತದಂತ. ಅವಾಗ ಕೋತಿ ಏನ್ ಮಾಡ್ತದಂತ, ಅಯ್ಯಯ್ಯೋ ಒಂದ್ ಕಡೆ ದೊಡ್ಡದಾಯ್ತು ಒಂದ್ ಕಡೆ ಚಿಕ್ಕದಾಯ್ತು, ಇರಿ ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹರಿದು ಎರಡು ಸಮ ಮಾಡ್ತೀನಿ ಅಂತ ಹೇಳಿ ದೊಡ್ಡದಿರ್ತದಲ್ಲ ದೋಸೆ, ಅದ್ರಾಗಿಂದ ಹರ್ಕೊಂಡು ಗಪ 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 ತಿಂದ್ಬಿಡ್ತದಂತ ಮಂಕಿ. ಹಾ, ಆಮೇಲೆ ಏನಾಗ್ತದ, ಮತ್ತೆ ತೂಕ ಮಾಡ್ತದಂತ, ಮತ್ತಿವಾಗ ಒಂದ್ ಕಡೆ ಜಾಸ್ತಿ ಆಗ್ತದಂತ, ಅವಾಗ ಅದನ್ನು ಹರಿದು ತಿಂತದಂತ. ಹಿಂಗೆ ತೂಕ ಮಾಡಿ ಮಾಡಿ ಹರಿದು ತಿಂದು 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 ದೋಸೆ ಎಲ್ಲ ಖಾಲಿ ಮಾಡ್ಬಿಡ್ತದಂತ. ಮ್ಯಾವ್ಕು ಕೊಡಂಗೆ ಇಲ್ಲ, ಅದು ದೋಸೆನ ಕೊಡಲ್ಲ ಮ್ಯಾವ್ಕ. ಅವಾಗ ಎರಡು ಮ್ಯಾವು ಹೇಳ್ತಾವಂತ, ಅಯ್ಯಯ್ಯೋ ಕೋತಿ ಎಲ್ಲ ದೋಸೆ ತಿಂದೋಯ್ತು, ನಮ್ಮಿಬ್ಬರ ಜಗಳದೊಳಗ ಅದು ಲಾಭ ಮಾಡ್ಕೊಂತು ನೋಡು ಅಂತ ಹೇಳಿ ಎರಡು ಮಾತಾಡ್ಕೊಂತವಂತ. ಹೊಡಿಲ್ಲ, ಅದು ದೋಸೆ ತಿಂದು ಬಿಡ್ತದ ಅಷ್ಟೇ, ದೋಸೆ ತಿಂದು ಅದು ಗಬ ಗಬ ಅದ್ರದ್ದು ಬುದ್ಧಿಶಕ್ತಿ ಉಪಯೋಗಿಸಿ ಅದು ದೋಸೆ ತಿಂದು ಹೋಗ್ಬಿಡ್ತದ, ಅದು ಟಂಗ್ ಅಂತ ಜಿಗಿದ್ ಬಿಡ್ತದ. ಅವಾಗ ಎರಡು ಬೆಕ್ಕು ಅಳ್ಕೊಂತ ಕೊಡ್ತಾವ, ನಾವಿಬ್ರು ಜಗಳ ಆಡಿದ್ವಿ ಅದಕ್ಕೆ ಅದು ಬಂದು ತಿಂದು ಹೋಯ್ತು. ಅದಕ್ಕೆ ಯಾವಾಗ್ಲೂ ಏನಾಗ್ತದ, ಇಬ್ರು ಜಗಳ ಮಾಡಬೇಕಾದ್ರೆ ಮೂರನೇ ಅವರು ಲಾಭ ತಗೋತಾರೆ. ಅದಕ್ಕೆ ನಾವು ಯಾವತ್ತು ಜಗಳ ಮಾಡಬಾರ್ದು, ನಮ್ಮ ಹತ್ರ ಇರೋದನ್ನ ಬೇರೆಯವ್ರಿಗೂ ಕೊಟ್ಟು ನಾವು ತಿನ್ಬೇಕು. ಕೊಡ್ತೀಯಲ್ಲ ನೀನು? ಗುಡ್. ನಿನ್ ಕತೆ ಇಷ್ಟ ಆಯ್ತಾ?